ಇನ್ನು ಮುಂದಿನ ಕ್ಷೇತ್ರ ಧಾರವಾಡ ಕ್ಷೇತ್ರ ಇಲ್ಲಿ ಅಮೃತ್ ದೇಸಾಯಿ ಅಲಿ ಶಾಸಕರು ಬಿಜೆಪಿ ಆದ್ರೂ ಕೂಡ ತವಣಪ್ಪಸ್ಟಗಿ ಸೀಮಾ ಮಸೂತಿ ಸವಿತಾ ಅಮರ್ ಶೆಟ್ಟಿ ಅವರ ಹೆಸರೆಲ್ಲ ಇದೆ ಅಮೃತ ದೇಸಾಯಿಗೆ ಟಿಕೆಟ್ ಫಿಕ್ಸ್ ಹ್ಮ್ ಎದುರಾಳಿಯಾಗಿ ಶಿವಲೀಲಾ ಅವರು ಅಥವಾ ವಿನಯ್ ಕುಲಕರ್ಣಿ ಹ್ಮ್ ಇಸ್ಮಾಯಿಲ್ ತಮಟಗಾರ್ ಕೇಳ್ತಾವ್ರೆ ಸಾಧ್ಯತೆ ಇಲ್ಲ ಸಿಗಲ್ಲ ಅದೇ ಈಗ ವಿನಯ್ ಕುಲಕರ್ಣಿ ಅವರ ಪತ್ನಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ಚರ್ಚೆ ಶಿವಲೀಲಾ ಅವರು ತಮ್ಮ ಪತಿ ಅನುಪಸ್ಥಿತಿಯಲ್ಲಿ ವಿನಯ್ ಕುಲಕರ್ಣಿ ಜಿಲ್ಲೆಯಿಂದ ಹೊರಗಿದ್ದಾರೆ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿಚಾರಣೆಗೆ ಅಂದ್ರೆ ಬಂಧನಕ್ಕೊಳಗಾಗಿ ಈಗ ಚುನಾವಣೆ ಅವರು ವಿನಯ್ ಕುಲಕರ್ಣಿ ಹೆಸರನ್ನ ಮತ್ತೊಂದ್ಸಲ ಶಿಗ್ಗಾವಿನಲ್ಲಿ ಕೇಳಿ ಬರ್ತಿದೆ ಹ್ಮ್ ಬಸವರಾಜ್ ಬೊಮ್ಮಾಯಿ ಅಲ್ಲ ಕವರ್ನೋ ಸೆಟ್ಲ್ ಮಾಡೋಣ ಹ್ಮ್ ಈಗ ಗೊತ್ತಲ್ಲ ಡಿ ಕೆ ಶಿವಕುಮಾರ್ ಸೆಟ್ಲ್ಮೆಂಟ್ ಜಾಸ್ತಿ ಮಾಡ್ತಾರೆ ಇದ್ರೆ ಬಟ್ ಇಲ್ಲಿ ಶಿವ್ಲೀಲಾ ಕುಲಕರ್ಣಿ ಅವ್ರಿಗೆ ಆಮೇಲೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ವಿನಯ್ ಕುಲಕರ್ಣಿಗಿಂತ ಶಿವಲಿಲಾ ಕುಲಕರ್ಣಿ ಅವರು ಕಂಟೆಸ್ಟ್ ಮಾಡಿದ್ರೆ ಹೆಚ್ಚು ಲೀಡಲ್ ಗೆಲ್ತಾರೆ ಜಾಸ್ತಿ ಮತ ಬರುತ್ತೆ ಹೌದು ಸಹಜ ನನಗೆ ಅವ್ರ ಫ್ಯಾಮಿಲಿ ಒಂದು ಕಾಲ್ ಬಂದಿತ್ತು ಒಂದು ಟೆಕ್ಸ್ಟ್ ಮೆಸೇಜ್ ಸಂದೇಶ ನಾವ್ ಮೊದಲು ಮಾತಾಡ್ಬೇಕಾದ್ರೆ ಒಂದು ಪದ ಬಳಸಿದ್ವಿ ಎಲ್ಲ ಗುರು ಇದನ್ನ ಜೈಲ್ಗೆ ಹೋಗಿ ಬಂದ್ರೆ ಅನುಕಂಪ ಹೆಂಗೆ ವಿಚಿತ್ರ ಅಲ್ಲ ಈ ಕ್ಷೇತ್ರ ಅಂತ ನಾನು ಹೇಳಿದ್ದೆ ಆ ಸಂದೇಶ ಬಂದಿತ್ತು ಇಲ್ಲ ನೀವು ಕ್ಷೇತ್ರಕ್ಕೆ ನೋಡಿ ಅಂದ್ರೆ ಈ ಹಿಂದೆ ಮಾಡದಂತ ಪುಣೀತ್ ಕೆಲಸದ ಬಗ್ಗೆ ಈಗ ಮಾತಾಡ್ತಾವ್ರೆ ಹಾಗೆ ಯೋಗೇಶ್ ಗೌಡ ಪ್ರಕರಣ ಕೋರ್ಟ್ ತೀರ್ಮಾನ ಮಾಡುತ್ತೆ ಏನ್ ಬಾಗಿ ಏನು ಅಂತ ನಡೀತದೆ ಅದನ್ನು ಹೊರತುಪಡಿಸಿದ್ರೆ ಮಾತಾಡೋದ್ರೆ ಈ ಹಿಂದೆ ವಿನಯ್ ಕುಲಕರ್ಣಿ ಮಾಡದಂತ ಒಂದಷ್ಟು ಒಳ್ಳೆ ಕೆಲ್ಸಗಳು ಇಷ್ಟೆಲ್ಲ ಭಾಗಿಯಾಗಿದ್ದಾರೆ ಅಂತ ಕೇಳಿ ಬಂದರು ಜೈಲಿಗೆ ಹೋಗಿ ಬಂದರು ಅವರ ಪುಣ್ಯದ ಕೆಲಸ ಇವತ್ತು ಸ್ವಲ್ಪ ಒಳ್ಳೆ ಹೆಸರು ಇಟ್ಟಿದೆ ಅಂತ ಅಂಡ್ ಶಿವ ಶಿವಲೀಲಾ ಕುಲಕರ್ಣಿ ಅವರು ಪತಿ ಅನುಪಸ್ಥಿತಿಯಲ್ಲಿ ಜೋರಾಗದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾವ್ರೆ ಅದು ಅಮೃತ್ ದೇಸಾಯಿ ಏನೇ ಸವಾಲುಗಳನ್ನ ಹಾಕಿದರೂ ಸಹ ಶಿವಲೀಲಾ ಕುಲಕರ್ಣಿ ಕ್ಯಾಂಡಿಡೇಟ್ ಆದ್ರೆ ಹೆಚ್ಚು ಲೀಡ್ ವಿನಯ್ ಕುಲಕರ್ಣಿ ಆದ್ರೆ ಸಹಜವಾಗಿ ಇದೆ ಮುನ್ನಡೆ ಆದರೆ ಗೊತ್ತಿಲ್ಲ ಅಲ್ಲ ಫಿಫ್ಟೀನ್ ಡೇಸ್ ಟ್ರೆಂಡ್ ಚೇಂಜ್ ಆಗುತ್ತೆ ಮತ್ತೊಂದು ಹೊಸ ಅಸ್ತ್ರವನ್ನು ಬಿಡಬಹುದೇನು ಬಿಜೆಪಿಯವರು ಹೊಸದೊಂದನ್ನು ಹಾಕಬಹುದೇನು ಹ್ಮ್ ಹಿಂಗೆ ಇರುತ್ತೆ ಟ್ರೆಂಡ್ ಅಂತ ಹೇಳಕ್ ಆಗಲ್ಲ ಈ ಕಾಂಗ್ರೆಸ್ ನ ಶಿವಲೀಲಾ ಅವರು ಅಂದ್ರೆ ವಿನಯ್ ಕುಲಕರ್ಣಿ ವಿನಯ್ ಕುಲಕರ್ಣಿ ಮುನ್ನಡೆ ಇದೆ ಬಟ್ ಶಿವಲೀಲಾ ಅವ್ರು ಸ್ವಲ್ಪ ಜಾಸ್ತಿ ಚರ್ಚೆ ನೋಡ್ಬೇಕು ಕಾಂಗ್ರೆಸ್ ಅವರು ಬಿಟ್ಟಿದ್ರು ಅವ್ರ ಏನ್ ಮಾಡ್ತಾರೆ ಅಂತ ಬಟ್ ಆದ್ರೂ ಈ ಕ್ಷೇತ್ರ ಬಗ್ಗೆ ನಾನು ಆಗ್ಲೇ ಹೇಳಿದಲ್ಲ ಅನುಕಂಪ ಅಂದ್ರೆ ಈ ಹಿಂದಿನ ಪುಣ್ಯ ಫಲ ಈಗ ಸ್ವಲ್ಪ ನೆಕ್ಸ್ಟ್ ಮುಂದೆ ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ